ಹಾರೋಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಸ್ತ್ವಾಡ ಅರಣ್ಯ ಪ್ರದೇಶದಲ್ಲಿ ಒಂದು ಕೊಲೆ ಆಗಿದೆ ಅನ್ನುವಂಥ ಮಾಹಿತಿ ಪೊಲೀಸ್ ಠಾಣೆಗೆ ಬಂದಿತ್ತು. ಆ ಪ್ರಕಾರವಾಗಿ ಈ ಕೊಲೆಯಾದಂಥ ವ್ಯಕ್ತಿ ಅಕ್ಬರ್ ಶಬೀರ್ ಜಮಾದಾರ್ ಇವರ ತಾಯಿ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಶ್ರೀಮತಿ ಕರುಣ್ ಶಬೀರ್ ಜಮಾದಾರ್ ಅಂತ ಹೇಳಿಬಿಟ್ಟು. ಈ ದೂರಿನಲ್ಲಿ ಅವರು ಮಾಂತೇಶ್ ಪೂಜಾರಿ ಮತ್ತು ಇತರರು ಸೇರಿಕೊಂಡು ಈ ಮೃತ ವ್ಯಕ್ತಿ ಮತ್ತು ಆರೋಪಿತ ವ್ಯಕ್ತಿ ಮೊದಲಿಂದಲೂ ಪರಿಚಯದವರಾಗಿರ್ತಾರೆ, ಅವರು ಸ್ನೇಹಿತರಾಗಿ ಇದ್ದು ಕೆಲವು ವರ್ಷಗಳಿಂದ. ಈ ತದನಂತರ ಈ ಕಳೆದ ಒಂದು ವರ್ಷಕ್ಕೂ ಹೆಚ್ಚಿನ ಸಮಯದಿಂದ ಇಬ್ಬರ ನಡುವೆ ಒಂದು ಹಣಕಾಸಿನ ವ್ಯವಹಾರ ಉಂಟಾಗಿ ಆ ಹಣಕಾಸು ವ್ಯವಹಾರದ ಒಂದು ವಿಪರೀತಕ್ಕೆ ಹೋದಾಗ ನಿನ್ನೆ ದಿನ ಆರೋಪಿತ ವ್ಯಕ್ತಿ ಈ ಮೃತ ವ್ಯಕ್ತಿಯನ್ನು ಈ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿ ಮದ್ಯಪಾನ ಮಾಡಿದ ನಂತರ ಅವನ ತಲೆ ಮೇಲೆ ಹೊಡೆದು ಆಮೇಲೆ ಅವನ ಕತ್ತಿನ ಮೇಲೆ ಹಲ್ಲೆ ಮಾಡಿ ರುಂಡವನ್ನು ಬೇರ್ಪಡಿಸಿರ್ತಾನೆ ಅನ್ನುವಂಥ ಮಾಹಿತಿ ಬಂದಿತ್ತು. ಅದಾದಮೇಲೆ ಈ ಆರೋಪಿತ ವ್ಯಕ್ತಿ ತನ್ನ ಮನೆಯಲ್ಲಿ ಹೇಳಿರ್ತಾನೆ, ಮನೆಯಿಂದ ಅದು ಊರಲ್ಲಿ ಹಿರಿಯರಿಗೆ ಗೊತ್ತಾದಮೇಲೆ ಅದು ಪೊಲೀಸರಿಗೆ ಮಾಹಿತಿ ಬಂದಿರ್ತದೆ. ವಿಚಾರ ಮಾಡಿದಾಗ ಈ ಮೃತ ವ್ಯಕ್ತಿಯ ತಾಯಿ ಬಂದು ಕಂಪ್ಲೇಂಟನ್ನು ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರ್ತಾರೆ. ಈ ಹಿಂದೆ ಪ್ರಾಥಮಿಕ ತನಿಖೆಗಳ ಪ್ರಕಾರ ಈ ಒಂದು ವರ್ಷದಿಂದ ಏನಿದು ಹಣದ ವ್ಯವಹಾರ ನಡೀತಾ ಇತ್ತು ಇವರಿಬ್ಬರ ನಡುವೆ, ಅದು ವಿಪರೀತಕ್ಕೆ ಹೋಗಿರೋದ್ರಿಂದ ಈ ಒಂದು ಘಟನೆ ನಡೆದಿದೆ ಅಂಥೇಳಿ ಮಾಹಿತಿ ನಮಗೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಮತ್ತೆ ಬೇರೆ ಯಾರಾದರೂ ಇದ್ರ ಬಗ್ಗೆ ನಾವು ಅದನ್ನು ಮಾಹಿತಿಯನ್ನು ಪಡಿತಾ ಇದ್ದೀವಿ. ಇದನ್ನು ತನಿಖೆ ನಂತರ ಇನ್ನೂ ಹೆಚ್ಚಿನ ಮಾಹಿತಿನ ನಾವು ನೀಡ್ತೀವಿ. ಅದು ತಿರುಗಾಡಿದ್ರ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ ಸದ್ಯಕ್ಕೆ, ಬಟ್ ಅದು ಮಾಹಿತಿಯನ್ನು ಊರಿನವರು ನಮಗೆ ಪೊಲೀಸರಿಗೆ ಮಾಹಿತಿ ನೀಡಿರ್ತಾರೆ. ಒಂದು ಎರಡನೇದು, ಇದು ತನ್ನ ಮೊಬೈಲನ್ನು ಈ ಮೃತ ವ್ಯಕ್ತಿ ಪಡೆದುಕೊಂಡಿರ್ತಾನೆ ಅಂತ ಹೇಳಿಬಿಟ್ಟು ಅದರಲ್ಲಿ ಒಂದು ಮಾಹಿತಿ ಬರ್ತಾಯಿದೆ. ಅದರಲ್ಲಿ ತನ್ನ ಖಾಸಗಿ ಕ್ಷಣಗಳನ್ನು ಅವನು ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಆರೋಪಿತ ವ್ಯಕ್ತಿ. ಆ ಮೊಬೈಲು ಒಂದು ಕೈ ತಪ್ಪು ಹೋಗಿ ಇವನ ಕೈಯಲ್ಲಿ ಹೋಗಿದೆ ಅಂತ ಹೇಳಿಬಿಟ್ಟು ಅದು ಒಂದು ಸಿಟ್ಟು ಅವನಿಗೆ ಇತ್ತು. ಈ ನಿಟ್ಟಿನಲ್ಲಿ ಆ ಮೊಬೈಲನ್ನು ಕೂಡ ಸೀಸ್ ಮಾಡಲಾಗಿದೆ ಹಾಗೂ ಅದನ್ನು ಸಹಿತ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೀವಿ. ಅದರ ಮುಖಾಂತರ ಈ ತನಿಖೆಗೆ ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ಸಹಿತ ನಾವು ಕಲೆ ಹಾಕ್ತಾ ಇದ್ದೀವಿ. ಆರೋಪಿ ಅರೆಸ್ಟ್ ಆಗಿದ್ದಾನೆ. ಈ ಸ್ಥಳದಿಂದ FSL ತಂಡವು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದೆ. ಈಗಾಗಲೇ ಅದನ್ನು ಪ್ರೊಸೀಜರನ್ನು ನಡೆಸ್ತಾ ಇದೆ. ಈ ಹಿಂದೆ ಈ ಪ್ರಕರಣಗಳು ದಾಖಲಾಗಿದೆ ಆರೋಗ್ಯ ಪೊಲೀಸ್ ಠಾಣೆಯಲ್ಲಿ. ಆರೋಪಿತ ವ್ಯಕ್ತಿಯ ಮೇಲೆ ಈಗಾಗಲೇ 3 ಪ್ರಕರಣಗಳಿದೆ, ಆಮೇಲೆ ಮೃತ ವ್ಯಕ್ತಿಯ ಮೇಲೇನೂ ಒಂದು ಪ್ರಕರಣ ಇದೆ. ಸೊ ಅದಕ್ಕೋಸ್ಕರ ಇವರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ, ಇವ್ರ ಮೇಲೆ ಪ್ರಕರಣಗಳು ದಾಖಲಿದೆ ಅಂತ. ಈಗ ಆರೋಪಿತ ವ್ಯಕ್ತಿ ಮೇಲೆ 3 ಪ್ರಕರಣಗಳಿದೆ, ಮೃತ ವ್ಯಕ್ತಿ ಮೇಲೆ 1 ಕಳ್ಳತನ ಪ್ರಕರಣ ಮತ್ತು 2 ಮುಂಜಾಗ್ರತಾ ಕ್ರಮದ ಒಂದು ಪ್ರಕರಣವನ್ನು ನಾವು ದಾಖಲೆ ಮಾಡಿದ್ದೀವಿ.